ಕಾಂತಾ ದೇವಿಗೆ ಇಬ್ರು ಮಕ್ಕಳಿದ್ರು, ಜೈ ಮತ್ತೆ ವಿಜಯ್. ಇಬ್ಬರಿಗೂ ಕೂಡ ಮದ್ವೆಯ ವಯಸ್ಸಾಗಿತ್ತು. ಅದಕ್ಕೆ ಇವತ್ತು ಕಾಂತಾ ದೇವಿ ಅವರಿಬ್ಬರಿಗೂ ಹುಡುಗಿನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ರು. ಜೈ ವಿಜಯ್, ಹೊರಡಿ, ಲೇಟ್ ಆಗ್ತಾ ಇದೆ. ಬಂದ್ಬಿಟ್ಟೆ ಅಮ್ಮ, ಬಂದ್ಬಿಟ್ಟೆ ಅಮ್ಮ. ಮೂರು ಜನ ಹುಡುಗಿಯರ ಮನೆಗೆ ಹೋದ್ರು. ಇವಳು ನನ್ನ ಮಗಳು ಮಾಯಾ, ಇವಳು ನನ್ನ ಅಣ್ಣನ ಮಗಳು ಮಮತಾ. ನಿಮ್ಮ ದೊಡ್ಡಣ್ಣ ಇಲ್ಲಿಲ್ವಾ? ಅವರು ತುಂಬಾ ವರ್ಷದ ಹಿಂದೆನೆ ತೀರ್ಕೊಂಡ್ಬಿಟ್ರು. ಮಮತಾ ನಾನೇ ನೋಡ್ಕೊಂಡಿದ್ದು. ಒಳ್ಳೇದಾಯ್ತು, ಅಕ್ಕ ತಂಗಿದೀರು ಒಟ್ಟಿಗೆ ಇರ್ತಾರೆ, ಇದಕ್ಕಿಂತ ಒಳ್ಳೇದು ಇನ್ನೇನ್ ಬೇಕು? ನಾನು ಅದನ್ನೇ ಹೇಳೋದು. ಎರಡು ಫ್ಯಾಮಿಲಿಗಳು ಖುಷಿ ಆದ್ರು ಮತ್ತೆ ಸಿಹಿಯನ್ನ ತಿನ್ನಕ್ ಶುರು ಮಾಡಿದ್ರು. ಸ್ವಲ್ಪ ದಿನಗಳ ನಂತರ ವಿಜಯ್ ಮತ್ತೆ ಮಮತಾ, ಜಯ್ ಮತ್ತೆ ಮಾಯಾ ಇವರ ಮದ್ವೆ ತುಂಬಾ ಅದ್ದೂರಿಯಾಗಿ ನಡೀತು. ಎರಡೂ ಕುಟುಂಬಗಳು ತುಂಬಾನೇ ಖುಷಿಯಾಗಿದ್ರು. ಮದುವೆ ನಂತರ ಕಾಂತಾದೇವಿಯವರು ಎಷ್ಟೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಅಂದ್ರೆ ಊರ್ನವ್ರಿಗೆ ಊಟ ಹಾಕೋದು, ಗಾನ ಭಜನಗಳು. ಮದುವೆ ಎರಡು ದಿನ ನಂತರ ಮತ್ತೀಗ ಒಂದೇ ಸಂಪ್ರದಾಯ ಉಳಿದಿದೆ. ಅದೇನಮ್ಮ? ಬ್ರಾಹ್ಮಣರಿಗೆ ಊಟ ಬಡಿಸ್ಬೇಕು. ಮತ್ತದ್ಯಾವಾಗ ಮಾಡೋದು? ಅದನ್ನ ನಾಳೆನೇ ಮಾಡೋಣ ಅಂತ ಯೋಚಿಸ್ತಿದ್ದೀನಿ. ಆದ್ರೆ ಈ ಪದ್ಧತಿಗೆ ಸೊಸೆಂದ್ರ ಮಹತ್ವನೇ ಜಾಸ್ತಿ ಇರುತ್ತೆ. ನೀವಿಬ್ರು ನಿಮ್ಮ ಕೈಯಾರೆ ನಾಳೆ ಅಡ್ಗೆ ಮಾಡ್ಬೇಕು. ಆಗ್ಲಿ ಅಮ್ಮ. ಬ್ರಾಹ್ಮಣರನ್ನ ಕರೆಸೋ ದಿವಸ ಮಮತಾ ಬೇಗ ಎದ್ಲು, ಅಡ್ಗೆ ಮನೆಗೆ ಹೋದ್ಲು, ಅಡ್ಗೆ ಮಾಡೋದಕ್ಕೆ ಶುರು ಮಾಡಿದ್ಲು. ಮಾಯಾ ತುಂಬಾ ಹೊತ್ತಾದ್ಮೇಲೆ ಇದ್ಲು. ಅಕ್ಕ, ನಿಮಗ್ ಗೊತ್ತೇ ಇದೆ ನನ್ಗಿದನ್ನೆಲ್ಲ ಮಾಡೋಕೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ ಅಂತ. ಈಗ ನೀವ್ ಹೇಗಿದ್ರು ಶುರು ಮಾಡಿದೀರಾ, ಅದಕ್ಕೆ ನೀವೇ ಮುಗಿಸ್ಬಿಡಿ. ಮಮತಾಗೆ ಮಾಯಾಳ ಈ ತರ ನಿಷ್ಠೂರವಾದಂತಹ ಮಾತುಗಳು ಅಭ್ಯಾಸ ಆಗೋಗಿದ್ವು. ಯಾಕಂದ್ರೆ ಮಾಯಾ ಮದ್ವೆಗ್ ಮುಂಚೆನೂ ಏನು ಕೆಲಸ ಮಾಡ್ತಿರ್ಲಿಲ್ಲ. ಮಾಯಾ ತನ್ನ ರೂಮಿಗೆ ಹೋದ್ಲು, ಶೃಂಗಾರ ಮಾಡ್ಕೊಳ್ಳೋದಕ್ ಶುರು ಮಾಡಿದ್ಲು. ಆದ್ರೆ ಪಾಪ ಮಮತಾ ಒಬ್ಳೆ ಎಲ್ಲ ಕೆಲ್ಸನೂ ಮಾಡ್ತಾ ಇದ್ಲು. ಮೂರ್ನಾಲ್ಕ ಗಂಟೆ ನಂತರ ಎಲ್ಲ ಕೆಲ್ಸನೂ ಮಾಡಿ ಮುಗಿಸಿದ್ಲು. ಎಲ್ಲಿ ನೀನೊಬ್ಳೆ ಇದ್ಯಾ? ಮಾಯಾ ಎಲ್ಲಿ? ಅದು ಅವಳು ಈಗಷ್ಟೇ ತನ್ನ ರೂಮಿಗೆ ಹೋದ್ಲು. ಹಾ ಸರಿ ಸರಿ. ಮಮತಾ ಮಾಯಾಳ ಎಲ್ಲ ತಪ್ಪುಗಳನ್ನ ಮುಚ್ಚಿಡ್ತಾ ಇದ್ಲು. ಕಾಂತಾ ಅವರು ಎರಡು ಬ್ರಾಹ್ಮಣರನ್ನ ಸ್ವಾಗತಿಸಿದ್ಲು. ಸೊಸೆಂದ್ರೆ, ಬ್ರಾಹ್ಮಣ ಶ್ರೇಷ್ಠರು ಮನೆಗ್ ಬಂದಾಯ್ತು. ಆಯ್ತು ಅಮ್ಮ. ಇದನ್ನ ಕೇಳ್ತಿದ್ದ ಹಾಗೆ ಮಾಯಾ ಅಡಿಗೆ ಮನೆಗೆ ಹೋಗಿ ಬ್ರಾಹ್ಮಣರಿಗೆ ಊಟ ಬಡಿಸೋದಕ್ಕೆ ಶುರು ಮಾಡಿದ್ಲು. ಬ್ರಾಹ್ಮಣ ಶ್ರೇಷ್ಠರೇ, ಊಟ ಮಾಡಿ. ಬ್ರಾಹ್ಮಣರು ಊಟ ಶುರು ಮಾಡಿದ್ರು. ಮಾಯಾ ಇಬ್ರು ಬ್ರಾಹ್ಮಣರಿಗೆ ಊಟವನ್ನ ಬಡಿಸ್ತಾ ಇದ್ಲು. ಅವರ ಭೋಜನ ಆಗ್ತಿದ್ದ ಹಾಗೇನೆ ಭೋಜನ ತುಂಬಾನೇ ಸ್ವಾದಿಷ್ಟವಾಗಿತ್ತು. ಯಾರೋ ತುಂಬಾ ನಿಷ್ಠೆಯಿಂದ ಮಾಡಿದ್ದಾರೆ. ಹೌದು, ನನ್ನ ಇಬ್ರು ಸೊಸೆಯಂದ್ರು ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದಾರೆ. ಎರಡೂ ಬ್ರಾಹ್ಮಣರು ಒಬ್ಬರನ್ನೊಬ್ರು ನೋಡ್ಕೊಂಡ್ರು. ಹಾಗಿದ್ಮೇಲೆ ಇವ್ರಿಗೆ ಆಶೀರ್ವಾದ ಕೂಡ ಇವರ ನಿಷ್ಠೆ ತಕ್ಕನ ಹಾಗೆ ಸಿಗ್ಬೇಕಾಗತ್ತೆ. ಬ್ರಾಹ್ಮಣ ತನ್ನ ಜಾದುವಿನಿಂದ ಎರಡು ಹೂಗಳನ್ನ ಪ್ರತ್ಯಕ್ಷ ಮಾಡಿಸ್ಕೊಂಡ. ಒಂದು ಮಮತಾಳಿಗೆ, ಇನ್ನೊಂದು ಮಾಯಾ ಕೊಟ್ಟ. ಮತ್ತೆ ಇನ್ನೊಬ್ಬ ಬ್ರಾಹ್ಮಣ ಒಂದಷ್ಟು ಮಂತ್ರನ ಹೇಳ್ದ. ತಕ್ಷಣವೇ ಮಮತಾಳ ಹೂವಿನಿಂದ ಒಂದಷ್ಟು ಜಾದುವಿನ ಹೊಗೆ ಬಂತು. ಅದು ಅವಳ ಕುತ್ತಿಗೆಯಲ್ಲಿ ಹಾರವಾಗೋಯ್ತು. ಧನ್ಯವಾದ. ನಂತರ ಮಾಯಾಳ ಹೂವಿನಿಂದನೂ ಹೊಗೆ ಬಂತು. ಆದ್ರೆ ಅದು ಹಾರ ಆಗ್ಲಿಲ್ಲ, ಮೀಸೆ ಆಗೋಯ್ತದು. ಅಯ್ಯಯ್ಯೋ, ಏನಿದು, ಏನಾಯ್ತಿದು? ಬ್ರಾಹ್ಮಣರಿಬ್ಬರು ನಗೋದಕ್ಕೆ ಶುರು ಮಾಡಿದ್ರು. ಬ್ರಾಹ್ಮಣ ಶ್ರೇಷ್ಠರೇ, ಏನಿದು? ಇದು ನಿಷ್ಠೆಯ ಫಲ ಕಾಂತಮ್ಮ. ನಿಮ್ಮ ಒಬ್ಬ ಸೊಸೆನೆ ಎಲ್ಲಾ ಕೆಲಸಗಳನ್ನು ಮಾಡಿದ್ದಾಳೆ, ಮತ್ತಿನ್ನೊಬ್ಬ ಸೊಸೆ ಶೃಂಗಾರ ಮಾಡ್ಕೊಳ್ಳೋದ್ರಲ್ಲೇ ಮುಳುಗು ಹೋಗಿದ್ಲು. ಕಾಂತ ಮಾಯಾಳನ್ನ ಕೋಪದಿಂದ ನೋಡೋದಕ್ ಶುರು ಮಾಡಿದ್ಲು. ಮಹಾರಾಜರೇ, ದಯವಿಟ್ಟು ನನ್ನ ಕ್ಷಮಿಸಿ, ಇನ್ ಮುಂದೆ ಯಾವತ್ತೂ ಹೀಗ್ ಮಾಡಲ್ಲ. ಮಮತಾ, ನೀನು ತುಂಬಾ ಒಳ್ಳೆಯವಳಮ್ಮ. ಆದ್ರೆ ನೆನಪಿರ್ಲಿ, ಬೇರೆಯವರಿಂದ ನೀನು ತುಳಿಸ್ಕೋತಾ ಇದ್ರೆ ಅವರು ತುಳಿತಾನೆ ಇರ್ತಾರೆ. ದಯವಿಟ್ಟು ನನ್ನ ಕ್ಷಮಿಸಿ. ಈ ಬಾರಿ ನಾವು ನಿನ್ನನ್ನ ಕ್ಷಮಿಸ್ತಾ ಇದ್ದೀವಿ, ಮತ್ತೆ ಮುಂದೆ ಈ ರೀತಿ ಮಾಡಬಾರ್ದು. ಬೇರೆಯವರ ಪ್ರಶಂಸೆಯನ್ನು ಕದಿಯೋದು ಕೂಡ ಅಪರಾಧನೆ. ಬ್ರಾಹ್ಮಣರು ತಮ್ಮ ಮಾಯೆಯನ್ನು ಹಿಂತಿರುಗಿಸಿಕೊಂಡ್ರು. ಮಾಯಾಳ ಮೀಸೆ ಮಾಯಾ ಆಯಿತು. ಮತ್ತಿಬ್ಬರು ಬ್ರಾಹ್ಮಣರು ಅಲ್ಲಿಂದ ಹೊರಟು ಹೋದ್ರು. ಜೋನಾಗಡದ ನಂದಿಪುರ ಎಂಬ ಗ್ರಾಮದಲ್ಲಿ ಒಬ್ಬ ಸೇಟು ಇದ್ದನು. ಅವನ ಪರಿವಾರದಲ್ಲಿ ಅವನ ಪತ್ನಿ ಮತ್ತು ಅವನ ಅವಳಿ ಜವಳಿ ಹೆಣ್ಣು ಮಕ್ಕಳಿದ್ದರು. ಮಾಯಾ,
ಮತ್ತು ಛಾಯಾ. ಈ ಇಬ್ಬರು ಮಕ್ಕಳು ಅವಳಿ ಜವಳಿಗಳಾಗಿದ್ದರೂ ಅವರಿಬ್ಬರಲ್ಲಿ ಬಹಳ ದೊಡ್ಡ ವ್ಯತ್ಯಾಸವೊಂದು ಇತ್ತು. ಅದು ಅವರ ಬಣ್ಣ. ಮಾಯಾ ಹಾಲಿನಷ್ಟು ಬಿಳುಪಾಗಿದ್ದಳು ಮತ್ತು ಛಾಯಾ ಇದ್ದಿಲಿನಷ್ಟು ಕಪ್ಪಾಗಿದ್ದಳು. ಸೇಟು ಮತ್ತು ಅವನ ಪತ್ನಿಗೆ ಅವರಿಬ್ಬರಿಗೂ ಗೊತ್ತಾಗಲೇ ಇಲ್ಲ ಏಕೆ ಹೀಗಾಯಿತೆಂದು. ಆದರೆ ಸೇಟುವು ತನ್ನ ಎರಡು ಮಕ್ಕಳನ್ನು ಒಂದೇ ಸಮ ನೋಡ್ತಿದ್ರು. ಇಬ್ಬರ ಜೀವನದಲ್ಲೂ ಅವರು ಯಾವ ಭೇದ ಭಾವವನ್ನು ಮಾಡ್ತಾ ಇರಲಿಲ್ಲ. ಸಮಯದ ಜೊತೆಗೆ ಅವರ ಎರಡು ಹೆಣ್ಣು ಮಕ್ಕಳು ದೊಡ್ಡವರಾದರು ಮತ್ತು ಈಗ ಅವರು ಬಹಳಷ್ಟು ಸುಂದರವಾಗಿ ಕಾಣಿಸತೊಡಗಿದ್ದರು. ಮಾಯಾಗೆ ತನ್ನ ರೂಪವನ್ನು ಕಾಪಾಡಿಕೊಳ್ಳುವ ಹವ್ಯಾಸವಿತ್ತು. ಆದರೆ ಮಾಯಾಗೆ ಜಾನುವಾರುಗಳನ್ನು ಪ್ರೀತಿಸುವ ಹವ್ಯಾಸವಿತ್ತು. ಛಾಯಾಳ ಬಳಿ ಒಂದು ಸಾಕಿದ ಗುಬ್ಬಚ್ಚಿ ಇತ್ತು, ಮಿನಿ, ಮತ್ತು ಸಾಕಿದ ನಾಯಿಯೊಂದಿತ್ತು, ಹೆಸರು ಪಟ್ಟು. ಒಂದು ದಿನ ಲಾಲಾಜಿಯವರ ಮನಸ್ಸಲ್ಲಿ ಅವರ ಇಬ್ಬರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವ ಯೋಚನೆಯಾಯಿತು ಮತ್ತು ಅವರು ನಿರ್ಧರಿಸಿದರು ಅವರ ಹೆಣ್ಣು ಮಕ್ಕಳ ವಿವಾಹವನ್ನು ಅವರು ಇಷ್ಟಪಟ್ಟ ವರರೊಂದಿಗೆ ಮಾಡಬೇಕೆಂದು. ಇದಕ್ಕೋಸ್ಕರವಾಗಿ ಅವರು ಈ ವರ್ಷ ಅವರ ಮಕ್ಕಳ ಜನ್ಮ ದಿನದಂದು ಒಂದು ಔತಣಕೂಟವನ್ನು ಏರ್ಪಡಿಸಿದ್ದರು ಮತ್ತು ಆ ಔತಣಕೂಟಕ್ಕೆ ಗ್ರಾಮದ ಎಲ್ಲ ಅವಿವಾಹಿತ ಯುವಕರು ಮತ್ತು ಅವರ ಪರಿವಾರವನ್ನು ಔತಣಕ್ಕೆ ಆಹ್ವಾನಿಸಿದ್ದರು ಮತ್ತು ಎಲ್ಲರೂ ಅಲ್ಲಿಗೆ ಆಗಮಿಸಿ ಛಾಯಾ ಮತ್ತು ಮಾಯಾಳಿಗೆ ಶುಭ ಕೋರಿದರು. ಆದರೆ ಎಲ್ಲರ ಗಮನ ಬರೀ ಮಾಯಾಳ ಮೇಲೆ ಮಾತ್ರ ಇತ್ತು. ಛಾಯಾಳ ಕಡೆ ಯಾರೂ ತಿರುಗಿಯೂ ನೋಡಲಿಲ್ಲ. ಔತಣಕೂಟವು ಮುಗಿದ ಬಳಿಕ ಛಾಯಾ ತನ್ನ ಕೋಣೆಗೆ ಬಂದು ಜೋರಾಗಿ ಅಳತೊಡಗಿದಳು. ನನ್ನ ಯಾರು ಇಷ್ಟಪಡ್ತಾ ಇಲ್ಲ, ಯಾರು ಕೂಡ ನನ್ನ ಕಡೆ ನೋಡ್ತಾನೆ ಇಲ್ಲ. ನಾನು ಕಪ್ಪಾಗಿ ಹುಟ್ಟಿರೋದು ಅದು ನನ್ನ ತಪ್ಪ. ಅವಳು ಅಳುತ್ತಿದ್ದನ್ನು ನೋಡಿ ಅವಳ ಸಾಕು ನಾಯಿಯು ಅವಳ ಬಳಿ ಬಂದಿತು. ಛಾಯಾ ಅದನ್ನು ಹಿಡಿದುಕೊಂಡು ಅಳತೊಡಗಿದಳು. ಆದ್ರೆ ಆ ಹೊತ್ತಲ್ಲಿ ಅವಳ ಎರಡು ಸಾಕು ಪ್ರಾಣಿಗಳು ಅವಳ ಬಟ್ಟೆಯನ್ನು ಎಳೆಯತೊಡಗಿದವು. ಅವು ಛಾಯಾಳನ್ನು ಬೇರೆಡೆಗೆ ಕರೆದೊಯ್ಯಲು ಎಳೆಯುತ್ತಿದೆ ಎನಿಸುತ್ತಿತ್ತು. ಛಾಯಾ ಪುಟ್ಟೋ ಮತ್ತು ಮಿನಿಯೊಂದಿಗೆ ಜೊತೆಗೂಡಿ ಅವರ ಹಿಂದೆ ನಡೆದಳು. ಪುಟ್ಟೋ ಮತ್ತು ಮಿನಿ ಛಾಯಾಳನ್ನು ಅಡವಿಯ ದಾರಿಯಲ್ಲಿ ಕರೆದೊಯ್ದವು. ನೀವು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಇದೇನಿದು, ಒಂದು ಮಾಯಾ ಬಾಗಿಲು? ಛಾಯಾ ಒಬ್ಬೊಂಟಿಯಾಗಿ ಆ ದ್ವಾರದ ಒಳಗೆ ಹೋದಳು. ಮಾಯಾ ಜಗತ್ತಿನ ಮಾಯಾ ಲೋಕದೊಳಗೆ ಬಂದ ತಕ್ಷಣ, ಛಾಯಾ, ನಿಮ್ಗೆ ಜಾದುವಿನ ಜಗತ್ತಿಗೆ ಸ್ವಾಗತ. ನಿಮ್ಮ ದುಃಖಗಳಿಗೆ ಇಲ್ಲಿ ಸಮಾಧಾನ ಸಿಗುತ್ತೆ ಅಂತ ನಾವು ಆಶಿಸುತ್ತೇವೆ. ಛಾಯಾ ಮುನ್ನಡೆದಳು ಮತ್ತು ಈ ಮಾಯಾ ಲೋಕದಲ್ಲಿ ಒಂದು ಜಿಂಕೆ ಕಂಡಿತು. ಅದು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಅರೆ, ಇದೇನು, ನೀನು ಸಿಕ್ಕಾಕೊಂಡಿದ್ಯಾ? ಇರು, ನಾನೀಗ ಬಂದು ನಿನ್ನನ್ನು ಬಿಡಿಸ್ತೀನಿ. ಛಾಯಾ ಜಿಂಕೆಯನ್ನು ಸ್ವತಂತ್ರಗೊಳಿಸಿದಳು. ಧನ್ಯವಾದಗಳು, ನೀವು ತುಂಬಾ ಒಳ್ಳೆಯವರು. ಹಾ, ನಿನಗೆ ಮಾತಾಡಕ್ ಬೇರೆ ಬರುತ್ತಾ? ಹಾ, ಈಗ ನೀನು ಮುಂದೆ ನಡಿ. ಆ ಜಿಂಕೆಯು ಅಲ್ಲಿಂದ ಮಾಯವಾಯಿತು ಮತ್ತು ಛಾಯಾ ಅಲ್ಲಿಂದ ಮುಂದೆ ಹೊರಟಳು. ಮುಂದೆ ಛಾಯಾಗೆ ಒಂದು ಹಂಸವು ಕಾಣಿಸಿತು ಮತ್ತು ಅದರ ಕೊಕ್ಕಿಗೆ ಒಂದು ದಾರವು ಬಂಧಿತವಾಗಿತ್ತು ಮತ್ತು ಅದು ಬಡಬಡಿಸುತ್ತಿತ್ತು. ಛಾಯಾ ಅದರ ಬಳಿ ಹೋದಳು ಮತ್ತು ಆ ದಾರವನ್ನು ಅದರಿಂದ ತೆಗೆದಳು. ಧನ್ಯವಾದಗಳು ಛಾಯಾ, ಈಗ ನೀನು ಮುಂದೆ ನಡಿ. ಛಾಯಾ ಮುಂದೆ ಹೊರಟಳು. ಅವಳಿಗೆ ಅಲ್ಲಿ ಒಂದು ಬೋಳು ಮರವು ಕಾಣಿಸಿತು. ಅಯ್ಯಯ್ಯೋ, ಈ ಮರ ಪೂರ ಒಣಗೋಗಿದ್ಯಲ್ಲ.
ನಾನೀಗಿದಕ್ಕೆ ನೀರ್ ತಂದು ಹಾಕ್ಬೇಕು. ಛಾಯಾ ನೀರಿನ ಪಕ್ಕದಲ್ಲಿ ನಡೆಯತೊಡಗಿದಳು. ಅವಳಿಗೆ ಮುಂದೆ ಒಂದು ನದಿ ಕಾಣತೊಡಗಿತ್ತು ಮತ್ತು ನದಿಯ ದಡದಲ್ಲಿ ಒಂದು ಮಡಿಕೆ ಕಾಣಿಸಿತು. ಛಾಯಾ ನದಿಯ ನೀರನ್ನು ಆ ಮಡಿಕೆಯಲ್ಲಿ ತುಂಬಿಕೊಂಡಳು ಮತ್ತು ಆ ಬೋಳು ಮರದ ಬಳಿ ವಾಪಸ್ಸಾದಳು ಮತ್ತು ನೀರನ್ನು ಬೋಳು ಮರಕ್ಕೆ ಹಾಕಿದಳು. ತಕ್ಷಣ ಆ ಜಾದು ಮರ ಮತ್ತೆ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಛಾಯಾ, ನೀನ್ ತುಂಬಾ ಒಳ್ಳೆಯವಳು. ನೀನು ಎಲ್ರಿಗೆ ಸಹಾಯ ಮಾಡಿದ್ಯಾ. ನಿನ್ನ ಈ ಕರುಣೆ ಭಾವ ನೋಡಿ ನಾನ್ ತುಂಬಾ ಖುಷಿ ಪಟ್ಟಿದ್ದೀನಿ. ನಾನ್ ನಿನ್ಗೆ ಒಂದು ವರ ಕೊಡ್ಬೇಕು ಅಂತ ಇದ್ದೀನಿ. ನೀನೀಗ ಯಾವ ನದಿಯಿಂದ ನೀರ್ ತಂದಿದ್ಯೋ ಮತ್ತೆ ಅಲ್ಲಿಗೆ ಹೋಗು. ಆ ನದಿಯಲ್ಲಿ ಮುಳುಗೆದ್ದೇಳು. ಸರಿ, ನನ್ ಹಾಗೆ ಮಾಡ್ತೀನಿ. ನೀವ್ ಹೇಗೆ ಹೇಳ್ತಿರೋ ಹಾಗೆ. ಛಾಯಾ ನದಿಯ ಬಳಿ ಹೋಗಿ ನೀರಿನಲ್ಲಿ ಮುಳುಗು ಹಾಕಿದಳು. ಆದ್ರೆ ಅವಳು ಮುಳುಗಿ ಎದ್ದ ತಕ್ಷಣ ಅವಳ ಪ್ರತಿಬಿಂಬವನ್ನು ನೋಡಿ ಆಶ್ಚರ್ಯಚಕಿತಳಾದಳು. ಅರೆ, ಇದೇನಿದು? ಇದು ನಾನಾ? ಆದ್ರೆ ನನ್ ಬಣ್ಣ, ನನ್ ಬೆಳ್ಳಗೆ ಹೇಗಾದೆ? ಮತ್ತು ಆಗ ಆಕಾಶವಾಣಿಯು ಕೇಳಿತು. ನೀವು ಸಫಲರಾಗಿದ್ದೀರಿ. ನೀವು ಯಾವ ಜಾದು ಜೀವಿಗಳಿಗೆ ಸಹಾಯ ಮಾಡಿದ್ದೀರೋ ಆ ಜಾದು ಜೀವಿಗಳು ಉಪಹಾರವಾಗಿ ನಿಮ್ಗೆ ಈ ಬಿಳಿ ಬಣ್ಣನ ಕೊಟ್ಟಿದ್ದಾರೆ. ಅದು ನಿನ್ನ ಹೃದಯ ತರನೆ ಉಜ್ವಲವಾಗಿದೆ. ನಿನ್ನ ಈ ಕರುಣೆಯ ಸ್ವಭಾವವೇ ನಿನ್ನ ಸೌಂದರ್ಯವಾಗಿದೆ. ಆಗ ಮತ್ತೆ ಜಾದು ನಡೆಯಿತು ಮತ್ತು ಛಾಯಾ ಮಿನಿ ಮತ್ತು ಪುಟ್ಟು ಬಳಿ ವಾಪಸ್ಸಾದಳು. ಬದಲಾದ ಛಾಯಾಳನ್ನು ಕಂಡು ಪುಟ್ಟು ಮತ್ತು ಮಿನಿ ಅವಳ ಸುತ್ತ ಖುಷಿಯಿಂದ ತಿರುಗತೊಡಗಿದವು. ಛಾಯಾ ಗ್ರಾಮಕ್ಕೆ ವಾಪಸ್ಸಾದಳು ಮತ್ತು ಎಲ್ಲ ಗ್ರಾಮಿಗರು ಅವಳನ್ನು ನೋಡಿ, ಅವಳ ಉಜ್ವಲ ಬಣ್ಣವನ್ನು ನೋಡಿ ಆಶ್ಚರ್ಯಗೊಂಡರು. ಸೇಟು ಅವಳ ಮಗಳನ್ನು ನೋಡಿ ಕಣ್ಣಿನಿಂದ ಆನಂದ ಬಾಷ್ಪ ಸುರಿಸಿದರು ಮತ್ತು ಛಾಯಾಳ ಅಮ್ಮ ಅವಳಿಗೆ ದೃಷ್ಟಿಯನ್ನು ತೆಗೆದರು. ಈಗ ಛಾಯಾ ಮತ್ತು ಅವಳ ತಂದೆ ತಾಯಿ ಬಹಳ ಖುಷಿಯಾದರು ಮತ್ತು ಸ್ವಲ್ಪ ದಿನದ ನಂತರ ನಂದಿಪುರದ ರಾಜ ಛಾಯಾಳಿಗಾಗಿ ಮದುವೆ ಪ್ರಸ್ತಾಪವನ್ನು ಮುಂದಿಟ್ಟನು ಮತ್ತು ಛಾಯಾಳ ವಿವಾಹ ರಾಜಕುಮಾರನೊಂದಿಗೆ ನಡೆಯಿತು. ಅವರು ಸದಾ ಖುಷಿಯಾಗಿದ್ದರು. ಈ ಕತೆ ನಮ್ಗೆ ಏನ್ ತಿಳಿಸ್ತು ಅಂದ್ರೆ, ಸೌಂದರ್ಯ ಬಣ್ಣ ಮತ್ತು ರೂಪದಲ್ಲಿಲ್ಲ, ಮನಸ್ಸಿನ ಗುಣದಲ್ಲಿದೆ ಅಂತ.